ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಜಯ ಟೈಮ್ಸ್. ನಾನು ಶ್ರೇಯ್. ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಎಪಿಸೋಡಲ್ಲೂ ಕೂಡ ಒಂದು ವಿಭಿನ್ನವಾದಂಥ ಸ್ಟೋರಿನ ನಾನು ನಿಮಗೆ ತಲುಪಿಸ್ತಾ ಇರ್ತೀವಿ. ಹಾಗಾದರೆ ಇವತ್ತು ಕೂಡ ಒಂದು ವಿಭಿನ್ನವಾದಂಥ ಸ್ಟೋರಿನ ತಿಳಿಸ್ಬೇಕು ಅಂತ ನಾವು ಬಂದಿದ್ದೀವಿ. ಇಲ್ಲಿ ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ಆಗುತ್ತೆ. ಹಾಗಾದರೆ ಏನು ಕೆಲಸ ಅಂತ ಯೋಚನೆ ಮಾಡ್ತಿದ್ದೀರಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಗ್ರಾಹಕರು ಇಂಗ್ಲೀಷ್ ಮೆಡಿಸಿನ್ನ ಬಿಟ್ಟು ಆಯುರ್ವೇದಿಕ್ ಮೆಡಿಸಿನ್ ಕಡೆ ಎಲ್ಲ ಕಡೆ ನಮ್ಮ ಗ್ರಾಹಕರು ಇಂಗ್ಲೀಷ್ ಮೆಡಿಸಿನ್ನ ಬಿಟ್ಟು ಆಯುರ್ವೇದಿಕ್ ಮೆಡಿಸಿನ್ಗೆ ತಿರ್ಕೊಂಡಿದ್ದಾರೆ. ಹಾಗಾದರೆ ಯಾಕೆ ಇದು ಅನ್ನೋದನ್ನು, ನಮ್ಮ ಗ್ರಾಹಕರು ಇಂಗ್ಲೀಷ್ ಮೆಡಿಸಿನ್ನ ಬಿಟ್ಟು ಆಯುರ್ವೇದಿಕ್ ಮೆಡಿಸಿನ್ ಬೇಕು ಅಂತ ಸಾಕಷ್ಟು ಜನ ತಿಳ್ಕೊಂಡಿದ್ದಾರೆ. ಹಾಗಾದರೆ ಈ ಆಯುರ್ವೇದಿಕ್ ಮೆಡಿಸಿನ್ನ ಮಾಡೋದು ಹೇಗೆ, ಇದನ್ನು ಮಾಡಬೇಕಂದ್ರೆ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಎಲ್ಲಿಂದ ಬರುತ್ತೆ, ಅದನ್ನು ಹೇಗೆ ತಯಾರು ಮಾಡ್ತಾರೆ, ಮತ್ತು ಅದಕ್ಕೊಂದು ಲೈಸೆನ್ಸ್ ಅನ್ನೋದಿರುತ್ತೆ, ಅದು ಹೇಗೆ ಲೈಸೆನ್ಸ್ನ ಪಡ್ಕೋಬೇಕು ಅಂತ ವಿಚಾರಕ್ಕೆ ಬಂದಾಗ ಇಲ್ಲಿ ಕರ್ನಾಟಕದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಆಯುಷ್ ಅಂತ ಏನು ನಾನು ಕಚೇರಿ ಮುಂದೆ ನಿಂತ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ದೊಡ್ಡ ಬಿಲ್ಡಿಂಗ್ನ. ಸೊ ಈ ಕಚೇರಿ ಮುಂದೆ ನಾನು ನಿಂತ್ಕೊಂಡಿದ್ದೀನಿ. ಸೊ ಇಲ್ಲಿ ನಡೆಯುವಂಥ ಕೆಲಸಗಳು ಕೂಡ ಹೇಗಿರುತ್ತೆ, ಜನರು ಈಗ ನಾವೇನಾದ್ರು ಲಂಚ ತೊಗೋಬೇಕು ಅಂದರೆ ಯಾವ ರೀತಿ ತಗೊಳ್ತಾರೆ, ಯಾವ ರೀತಿ ಕನ್ಸಲ್ಟೆಂಟ್ಸ್ನ ಅವರು ಉಪಯೋಗಿಸ್ಕೊಳ್ತಾರೆ ದುಡ್ಡನ್ನ ಮಾಡಲಿಕ್ಕೆ, ಇದೇ ಥರ ವಂಚಿತರಾಗಿರುವಂಥ ಸಾಕಷ್ಟು ಗ್ರಾಹಕರು ಕೂಡ ಇಲ್ಲಿದ್ದಾರೆ. ಸೊ ಹಾಗಾದರೆ ಇದೇನು ವಿಚಾರ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ನಿಮಗೆ ಎಳೆಯಾಗಿ ಈ ವಿಚಾರ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ಮೇಡಮ್, ಅದಕ್ಕೆ ಇದು ಅಮೌಂಟ್ ಎಷ್ಟಾಗುತ್ತೆ ಮೇಡಮ್? ಅದಕ್ಕೆ ಅಪ್ರಾಕ್ಸಿಮೇಟ್ ಇದಕ್ಕೆ ಹೇಳಿದ್ರಲ್ಲ, ಲೈಸೆನ್ಸ್ ತಗೊಳಕ ಡಿಪೆಂಡ್ ಆಗುತ್ತೆ. ಅದು ಇದು ಏನು ಅಪ್ಲಿಕೇಶನ್ ಫೀಸ್ ಏನು ಜಾಸ್ತಿ ಇಲ್ಲ. ಓಕೆ. ಬಟ್ ನೀವು ಅಲ್ಲಿ ಲೈಸೆನ್ಸ್ ಅಲ್ಲಿ ಮಾಡ್ಕೊಡ್ತಾರಲ್ವಾ ಅವ್ರಿಗೆ, ಡಾಕ್ಟರ್ ಅರುಣ್ ಕೆ, ಡಾಕ್ಟರ್ ಆತೋಡ್ ಅವ್ರಿಗೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರ ಅವರು. ಓಕೆ ಸರ್, ಅದಕ್ಕೆ ಇದು ಫೀಸ್ ಎಷ್ಟಾಗ್ಬೋದು ಸರ್? ಅದಕ್ಕೆ ಫೀಸ್ ಅಲ್ಲಿ ಹೋಗಿ ಮಾತಾಡ್ಬೇಕಾಗತ್ತೆ ಡೈರೆಕ್ಟ್ ಆಗಿ ನಾವು ಡಿಪಾರ್ಟ್ಮೆಂಟ್ ಅಲ್ಲಿ. ಒಂದ್ ಪ್ರಾಡಕ್ಟ್ ಅಂದ್ರೆ ಮಿನಿಮಮ್ ಒಂದಂತ ಇಟ್ಕೊಂಡಿದ್ದೀನಿ. ಇದು ನಮ್ಮ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಆಯುಷ್ ವಿಭಾಗದಲ್ಲಿ ಕೇಳು ಬರುತ್ತಿರುವ ಸಾಮಾನ್ಯ ಡೈಲಾಗ್ಗಳು. ಇವರೆಲ್ಲ ಆಯುಷ್ ಇಲಾಖೆಯ ಕಮಿಷನ್ ಏಜೆಂಟರು. ಇವರ ಬಳಿ ಹೋದ್ರೆ ನಿಮಗೆ ಯಾವ ಔಷಧಿ ಲೈಸೆನ್ಸ್ ಬೇಕಾದರೂ ಸುಲಭವಾಗಿ ಸಿಗುತ್ತೆ. ಇದಕ್ಕೆ ಇವರಾಡುವ ಈ ಮಾತುಗಳೇ ಸಾಕ್ಷಿ. I will be responsible for whatever the developmental cost and all. ನಾನು ನಿಮಗೆ ಯೂನಿಟ್ ಇಷ್ಟು ಅಂತ ಮಾಡ್ತೀನಿ, ನೀವು ಇಷ್ಟು ಯೂನಿಟ್ ಮಿನಿಮಮ್ ತಗೊಳ್ಬೇಕು ಕೇಳಿದ್ರೆ ಅದೇ ಒಂದು ಎರಡು ಮೂರು ಆ ಥರ ಜಾಸ್ತಿ ಬೇಕು. ಬೇಗ ಅಂದರೆ ಜಾಸ್ತಿ ಏನೇ ಮಾಡಕ್ ಹೋದ್ರು ಟೈಮ್ ಬೇಕಾಗುತ್ತೆ ಸರ್. ಸರ್, ಈಗ ಈಚ್ ಪ್ರಾಡಕ್ಟ್ ಒಂದು 2 lakh ಅನ್ಕೊಂಡ್ರು, ಲೈಕ್ ಒಂದು 5 ಪ್ರಾಡಕ್ಟ್ ಅಂತ ಅಂದ್ರೆ 2 × 5 ಎಲ್ಲ ಸೇರಿ ಒಂದು 5 ಒಳಗಡೆ 5 ಪ್ರಾಡಕ್ಟ್ ಇದೆ ಅಂತಂದ್ರೆ ಎಲ್ಲ ಸೇರಿ 5 ಒಳಗಡೆ 5 to 5 ಒಳಗಡೆ ಯೂಸ್ ಇಲ್ಲ. ಒಂದು ವೇಳೆ ನೀವು ಪ್ರಾಮಾಣಿಕವಾಗಿ ಆಯುಷ್ ಇಲಾಖೆಯ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಔಷಧಿ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ರೆ ವರ್ಷವಿಡೀ ಕಚೇರಿ ಕಚೇರಿ ಸುತ್ತಾಡಬೇಕು. ಸುತ್ತಿ ಸುತ್ತಿ ಸುಸ್ತಾಗಿ ಔಷಧಿ ಲೈಸೆನ್ಸು ಬೇಡ, ಆಯುಷ್ ಸಹವಾಸವೇ ಬೇಡ ಅಂತ ಓಡಿ ಹೋಗ್ತೀರ. ಅದೇ ಯಾವುದಾದ್ರೂ ಕನ್ಸಲ್ಟೆಂಟನ್ನು ಭೇಟಿಯಾಗಿ ಅವರ ಮೂಲಕ ನೀವೇನಾದರೂ ಲೈಸೆನ್ಸ್ ಅಪ್ಲೈ ಮಾಡಿದ್ರೆ ನಿಮಗೆ ಸುಲಭವಾಗಿ ಲೈಸೆನ್ಸ್ ದಕ್ಕುತ್ತೆ. ನಮ್ಮ ರಾಜ್ಯದ ಆಯುಷ್ ಇಲಾಖೆಯಲ್ಲಿರುವ ಕಮಿಷನ್ ದಂಧೆಯಿಂದ ರೋಸಿ ಹೋಗಿ ಅದೆಷ್ಟೋ ಔಷಧಿ ಉತ್ಪಾದಕರು ನೆರೆಯ ರಾಜ್ಯಕ್ಕೆ ವಲಸೆ ಹೋಗುತ್ತಿದ್ದಾರೆ. ಅಲ್ಲಿ ಸುಲಭವಾಗಿ ಸರಳವಾಗಿ ಲೈಸೆನ್ಸ್ ಸಿಗುತ್ತೆ, ಜೊತೆಗೆ ಲಕ್ಷ ಲಕ್ಷ ಲಂಚ ಕೊಡಬೇಕಾದ ಅವಶ್ಯಕತೆಯೂ ಇಲ್ಲ ಅಂತಾರೆ ನೊಂದ ಔಷಧಿ ಉತ್ಪಾದಕರು. ಡಿಪಾರ್ಟ್ಮೆಂಟ್ ಅಲ್ಲಿ ರಾಥೋಡ್ ಅನ್ನೋರು DLA ಅಲ್ಲಿ, ಓಕೆನಾ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ಲೈಸೆನ್ಸ್ ಕೇಳಿದ್ರೆ ಅದು ಅಪ್ಲಿಕೇಶನ್ ತಂಬನ್ನಿ ಅಲ್ಲಿ ಮಾಡಿ ಇಲ್ಲಿ ಮಾಡಿ ಅಂತ ಟ್ರ್ಯಾಕ್ ಮಾಡ್ತಾ ಹೋಗ್ತಾರೆ. ನೀವು ಇಮಿಡಿಯೇಟ್ 90 ದಿವಸದಲ್ಲಿ ನಿಮಗೆ ಲೈಸೆನ್ಸ್ ಸಿಗಕ್ಕೆ ಚಾನ್ಸಸ್ ಇಲ್ಲ, ಸಿಗುತ್ತೆ ಯಾವಾಗ ನಾನು ಮೊದಲು ಹೇಳ್ದಂಗೆ ನೀವು ದುಡ್ಡು ಕೊಟ್ಟರೆ ಎಷ್ಟು ದುಡ್ಡು ಕೊಟ್ಟಿದ್ರು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ರೇಟ್ಗಳು. ನಿಮಗೆ 30 ದಿವಸಕ್ಕೆ ಬೇಕಾದ್ರೆ ಸಿಗುತ್ತೆ, 15 ದಿವಸಕ್ಕೆ ಬೇಕಾದ್ರೂ ಸಿಗುತ್ತೆ, ನೀವು ಹೆಂಗೆ ದುಡ್ಡು ಕೊಡ್ತೀರಾ ಅನ್ನೋದ್ ಬಗ್ಗೆ ಸಿಗುತ್ತೆ. ಅದಕ್ಕೆ ನಾವೇನು ಮಾಡಿದೀವಿ ಅಂದರೆ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಹೇಳ್ತಾರೆ, ಇಲ್ಲಿ ವ್ಯವಹಾರ ಮಾಡೋ ಬದಲು ಬೇರೆ ಕಡೆ ಹೋಗಿ ಲೈಸೆನ್ಸ್ನ ತಗೊಂಡ್ಬಿಟ್ಟು ಮಾಡ್ಬೋದಲ್ಲ ಅಂತಾರೆ. ನಮ್ಗೆ ಎಷ್ಟು ಬೇಜಾರಾಗ್ತಿದೆ ಅಂದರೆ ನಮ್ಮ ಒಂದು ಭಾಷೆ ಕರ್ನಾಟಕದಲ್ಲಿ ಇದ್ದು ನಾವು ನಮಗೊಂದು ನಮಗೋಸ್ಕರ ನಾವು ಲೈಸೆನ್ಸ್ ತಗೊಳಕ್ಕೆ ಆಗ್ತಿಲ್ಲ ಅನ್ನೋದು ಒಂದು ಒಂದು ಬೇಜಾರಾಗ್ತದೆ ಇಲ್ಲಿ ಇಲ್ಲಿ ಇರೋದ್ರಿಂದ. ಅದಕ್ಕೆ ಏನಂದರೆ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಾರೆ, ಈಗ ನೀವು ಅಲ್ಲಿ ಹೋಗಿ ಲೈಸೆನ್ಸ್ ತಗೊಂಬೋದಿತ್ತಲ್ಲ ಇದೇ ಆಕ್ಸಿಮನ್ ಇಲ್ಲಿ ಕಷ್ಟಪಡ್ತೀರಾ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಬಟ್ ಅದೇ ತುಂಬ ಸಫರ್ ಆಗ್ತಾ ಇದ್ದೀವಿ, ಇಲ್ಲಿ ಬಿಸ್ನೆಸ್ ಮಾಡೋದೇ ಬೇಡ ಅನಿಸ್ಬಿಟ್ಟೈತೆ. ಒಂದು ಏನೋ ನಮ್ಮ ಕೈಲಿ ಆಗೋ ಒಂದು ಸೇವೆನ ಮಾಡೋಣ ಅಂತ ನಾವು ನೋಡಿದ್ರೆ, ನಮ್ಮಲ್ಲಿರೋ ಒಂದು ಪ್ರಾಡಕ್ಟ್ನ ಜನರಿಗೆ ಸೇವೆ ಮಾಡ್ಕೊಂಡು ಏನೋ ನಾವು ಮಾಡೋಣ ಅಂತ ಇದ್ದರೆ ಅದಕ್ಕೂ ಇಲ್ಲಿ ತೊಡಗಾಲರು ಹಾಕಿರ್ತಾರೆ. ಅವ್ರು ಏನು ಅಂದ್ಕೊಂಡಿರೋ ಅಂದರೆ ಅಲ್ಲಿ ಡಿಪಾರ್ಟ್ಮೆಂಟಲ್ಲೆಲ್ಲ
ಅವರು ಹೋದ್ರೇ ಕೆಲಸ ಅವರು ಅವ್ರು ಶಾಶ್ವತವಾಗಿರ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲರಿಗೂ ಬಂದ್ಬಿಟ್ಟಿದೆ. ಅದು ಆ ಶಾಶ್ವತ ಅನ್ನೋದೇ ನಮಗೆ ಇರಿಟೇಷನ್ ಆಗ್ಬಿಟ್ಟಿದೆ ಎಲ್ಲ ಜನ ಲೈಸೆನ್ಸ್ ಯಾರು ಅಪ್ಲೈ ಮಾಡ್ತಾರೋ ಅವ್ರಿಗೆಲ್ಲರಿಗೂ. ಎಸ್, ನಮ್ಮ ರಾಜ್ಯದ ಆಯುಷ್ ಇಲಾಖೆ ಕಮಿಷನ್ ದಂಧೆಯ ಕೂಪವಾಗಿದೆ. ಇದಕ್ಕೆ ಡೆಪ್ಯೂಟಿ ಡ್ರಗ್ ಕಂಟ್ರೋಲರ್ ಡಾಕ್ಟರ್ ರಾಠೋಡ್ ಅವರು ಆಯುಷ್ ಇಲಾಖೆಯ ಕಾನೂನನ್ನು ಧಿಕ್ಕರಿಸಿ ರೂಪಿಸಿರುವ ನಿಯಮಗಳೇ ಕಾರಣ ಅನ್ನೋದು ಔಷಧಿ ಉತ್ಪಾದಕರ ದೂರು. ಅಲ್ಲಿ ಏನಾಗುತ್ತೆ, ನೀವು ಹೋದಾಗ ಒಳ್ಳೆ ರೆಸ್ಪಾನ್ಸಸ್ ಸಿಗುತ್ತೆ. ಅಂದರೆ ನೀವು ಬನ್ನಿ, ಡಿಪೆಂಡ್ಸ್ ಅಪ್ಪ ನೀವು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅದ್ರ ಮೇಲೆ. ಬಟ್ ಅವ್ರೇನು ಮಾಡ್ತಾರೆ ಅಂದರೆ ನಿಮಗೆ ನಾ ಅಪ್ಲಿಕೇಶನ್ನು ಎಲ್ಲದೂ ತೊಗೊಂಡಿರ್ತಾರೆ, ನಿಮಗೆ ಟಪಾಲ್ ಹಾಕಿ ಸೈನ್ ಹಾಕು ಕೊಟ್ಟಿರ್ತಾರೆ. ಬಟ್ ಮುಂದಿನ ಕೆಲಸಗಳು ಏನಾಗುತ್ತೆ, ಸ್ಲೋಲಿ ಆಗುತ್ತೆ. ನೀವು ಮತ್ತೆ ರಿಪೀಟ್ ರಿಪೀಟ್ ಕೇಳಬೇಕು, ಅವರಿಂದ ಕಮ್ಯುನಿಕೇಷನ್ ಏನೂ ಬರೋಲ್ಲ. ನೀವೇ ಮಾತಾಡಬೇಕು ಅವ್ರ ಹತ್ರ ಹೋಗಿ. ನೀವು ಜಾಸ್ತಿ ಮಾತಾಡೋಕೋದ್ರೆ ಅವರಿಲ್ಲ ಇವರಿಲ್ಲ ನಾಳೆ ಬನ್ನಿ, ಇದೇ ಒಂದು ಆನ್ಸರ್. ಡ್ರಾಗ್ ಮಾಡ್ತಾ ಇರ್ತಾರೆ ಕೇಸ್ಗಳನ್ನ. ನೀವು 90 ದಿನದಲ್ಲಿ ನಮಗೆ ಏನೋ ಸಿಗಬೇಕು ಅನ್ನೋ ಒಂದು ಇದಿದೆ ಫ್ರೇಮು, ಟೈಮ್ ಲಿಮಿಟು. ಅಷ್ಟರಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಸಿಗಲ್ಲ ಸರ್, ದುಡ್ಡಿಲ್ಲದೆ. ಈ ರೀತಿ ಆಯುಷ್ ಇಲಾಖೆಯ ಔಷಧಿ ಲೈಸೆನ್ಸ್ ವಿಭಾಗದಲ್ಲಿ ಸಾಕಷ್ಟು ಹಗರಣಗಳು ನಡೆಯುತ್ತಿವೆ. ಇದರಿಂದ ಔಷಧಿ ಉತ್ಪಾದಕರಿಗೆ ಬಹಳ ತೊಂದರೆಯಾಗುತ್ತಿದೆ ಅನ್ನೋ ದೂರು ಕೇಳಿ ಬಂತು. ಈ ದೂರಿನ ಬೆನ್ನತ್ತಿ ಹೊರಟ ವಿಜಯ ಟೈಮ್ಸ್ನ ಸಿಟಿಸನ್ ಜರ್ನಲಿಸ್ಟ್ ತಂಡ ರಹಸ್ಯ ಕಾರ್ಯಾಚರಣೆ ಮಾಡಿ ದೂರಿನ ಸತ್ಯಾಸತ್ಯತೆಯನ್ನ ಪತ್ತೆ ಹಚ್ಚಿತು. ಮೊದಲು ನಮ್ಮ ತಂಡ ನೇರವಾಗಿ ಆಯುಷ್ನ ಡೆಪ್ಯೂಟಿ ಡ್ರಗ್ ಕಂಟ್ರೋಲರ್ ಡಾಕ್ಟರ್ ರಾಠೋಡ್ ಅವರನ್ನೇ ಭೇಟಿ ಮಾಡಿ ಲೈಸೆನ್ಸ್ ಬಗ್ಗೆ ವಿಚಾರಿಸಿತು. ನಮಗೆ ಅನುಮತಿ ಸಿಗಲಿಲ್ಲದಿದ್ರೂ ಕೂಡ ನಾವು ಒಳಗೆ ನುಗ್ಗಿ ಅವರನ್ನ ಮಾತನಾಡಿಸಲು ಯತ್ನಿಸಿದೆವು. ಅವರು ತಾವು ಬಹಳ ಪ್ರಾಮಾಣಿಕ ಅನ್ನೋ ರೀತಿ ಪೋಸ್ಟ್ ಕೊಟ್ಟು 650 ರೂಪಾಯಿ ಕಟ್ಟಿ ಆನ್ಲೈನ್ನಲ್ಲಿ ಅಪ್ಲೈ ಮಾಡಿ ಅಂದರು. ಆ ಬಳಿಕ ನಮ್ಮ ತಂಡ ಆಯುಷ್ ಇಲಾಖೆಯ ಡ್ರಗ್ ಇನ್ಸ್ಪೆಕ್ಟರ್ ಡಾಕ್ಟರ್ ಅರುಣ್ ಅವರನ್ನ ಭೇಟಿಯಾಗಿ ನಮಗೆ ಡ್ರಗ್ ಲೈಸೆನ್ಸ್ ಬೇಕು, ನಾವು ಏನ್ ಮಾಡಬೇಕು ಅಂತ ವಿಚಾರಿಸಿದೆವು. ಆಗ ಅವರು ನಮಗೆ ರೇವತಿ ಅನ್ನುವರ ನಂಬರ್ ಕೊಟ್ಟು ನೀವು ಇವರನ್ನ ಸಂಪರ್ಕಿಸಿ, ನಿಮಗೆ ಎಲ್ಲಾ ರೀತಿಯ ಸಹಾಯ ಮಾಡ್ತಾರೆ ಅಂದ್ರು. ಇದು ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ಅಂದ್ರೆ ಮೇಲಿರೋ ತಗೊಳ್ಳಿ. ಓಕೆ, ಅಥವಾ ಇದೇ ವೆಬ್ಸೈಟ್ ಇದೆಯಲ್ಲ. ಓಕೆ, ಅದಲ್ಲ, ಅದು ವೆಬ್ಸೈಟ್ ನಾನು ಗೂಗಲ್ ಅಲ್ಲಿ ಮಾಡ್ತೀನಿ ಮಾಡಿ, ಅದ್ರಲ್ಲಿ ಸಿಗುತ್ತಂಗಿಲ್ಲ. ಇದೊಂದು ಫೋಟೋ ತಗೊಳ್ಳಿ, ಇದು ಮ್ಯಾನುಫ್ಯಾಕ್ಚರಿಂಗ್, ಇದು ಲೋನ್ ಲೈಸೆನ್ಸ್. ಓಕೆ, ಎರಡು ಸರಿ. ಸೆಟ್ಅಪ್ ಡಾಕ್ಯುಮೆಂಟ್ಸ್ ಲೈಕ್ ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಬೇಕು, ನಮ್ಗೆ ಅಷ್ಟು ಜೀರೋ ಐಡಿಯಾಸ್ ಇದೆ, ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು. ಅದು ತೊಗೊಂಡ್ವಿ, ನಂಗೆ ಕೆಲವೊಂದು ಡೌಟ್ಸ್ ಇದೆ. ಲೈಕ್ ಇನ್ ದ ಸೆನ್ಸ್ ನಾವು ಅಷ್ಟೊಂದು ಎಕ್ಸ್ಪರ್ಟ್ ಇಲ್ಲ, ಅದರಲ್ಲಿ ಲೀಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಬೇಕು ನಮಗೆ. ಹರೀಶ್ ಅಂತ ನನ್ನ ಹೆಸರು. ಓಕೆ ಹೇಳಿ ಸರ್. 9845 ರೇವತಿ ಅಂತನಾ? ಓಕೆ, ಅವ್ರಿಗೆ ಹೇಳಿದ್ರೆ ಸಾಕು ಈ ಥರ ಬೇಕಂತ. ನಾವು ರೇವತಿಯವರನ್ನ ದೂರವಾಣಿ ಮೂಲಕ ಸಂಪರ್ಕಿಸಿದೆವು. ಹಾಂ ಮೇಡಮ್, ನಮಸ್ತೆ. ಹಾಂ ನಮಸ್ತೆ ಮೇಡಮ್. ನಾವು ಇದಕ್ಕೆ ಹೋಗಿದ್ವಿ ಆಯುಷ್ ಆಫೀಸ್ಗೆ. ಅಲ್ಲಿ ಡಾಕ್ಟರ್ ಅರುಣ್ ಅಂತ ಇದಾರಲ್ಲ, ಅವ್ರನ್ನ ಮೀಟ್ ಮಾಡಿದ್ವಿ. ಅಂಡ್ ನಾವು ಆಕ್ಚುಲಿ ನಾವು ಒಂದು ಪ್ರಾಡಕ್ಟ್ ನ ಲಾಂಚ್ ಮಾಡ್ಬೇಕು ನಾವು ಆಕ್ಚುಲಿ ಆಯುರ್ವೇದಿಕ್ ಪ್ರಾಡಕ್ಟ್ನ. ಸೊ ಅದಕ್ಕೆ ಅವ್ರನ್ನ ಕೇಳಿದೆ. ಸೊ ನಮ್ಗೆ ಅಷ್ಟು ಐಡಿಯಾಸ್ ಇಲ್ಲ, ನಮ್ಗೆ ಚೆಕ್ ಲಿಸ್ಟ್ ಎಲ್ಲ ಬೇಕು, ಏನು ಡಾಕ್ಯುಮೆಂಟ್ಸ್ ಹೇಗೆ ಅಂತ ಅನ್ಬಿಟ್ಟು. ಅದಕ್ಕೆ ಅವ್ರು ಹೇಳಿದ್ರು ರೇವತಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಎಲ್ಲ ಡೀಟೇಲ್ಸ್ ನ ಕೊಡ್ತಾರೆ ಅಂತ ಹೇಳಿದ್ರು, ಅದಕ್ಕೆ ಕಾಲ್ ಮಾಡಿದೆ. ಚೆಕ್ ಲಿಸ್ಟ್ ತಗೊಂಡಿದ್ದೀರಾ? ಅದೇ, ಲೈಕ್ ಅಲ್ಲೊಂದು ಇದು ಹಾಕಿದ್ರು, ಏನ್ ಅಪ್ಲಿಕೇಶನ್ಸ್ ನ ಹಾಕಿದ್ರು, ಅದನ್ನ ಜಸ್ಟ್ ಫೋಟೋ ತಗೊಂಡೆ ಅಷ್ಟೇ. ಅದಕ್ಕೆ ನಾನ್ ನಿಮ್ಮ ಹತ್ರ ಮಾತಾಡಿದ್ರೆ ಇಟ್ ಇಸ್ ಬೆಟರ್, ನೀವು ಬೇಗ ಗೈಡ್ ಮಾಡ್ತೀರಾ ಅಂತ ಅನ್ಬಿಟ್ಟು ನಿಮ್ಗೆ ಕಾಲ್ ಮಾಡಿದೆ. ನೀವು ಇದು ಮೇಲ್ ಐ ಡಿ ಶೇರ್ ಮಾಡಿ ನಿಮ್ದು, ನಾನ್ ಚೆಕ್ ಲಿಸ್ಟ್ ಕಳಿಸ್ತೀನಿ ನಿಮ್ಗೆ. ಒಂದ್ಸಲ ನೋಡಿ ಏನೇನು ರಿಕ್ವೈರ್ಮೆಂಟ್ ಅಂತ ಅದ್ರಲ್ಲಿ ಇದೆ, ಆಮೇಲೆ ನಾನು ಹೇಳ್ತೀನಿ. ಮೇಡಮ್ ಅದಕ್ಕೆ ಇದು ಅಮೌಂಟ್ ಎಷ್ಟಾಗುತ್ತೆ ಮೇಡಮ್? ಅದಕ್ಕೆ ಅಪ್ರಾಕ್ಸಿಮೇಟ್ ಇದಕ್ಕೆ ಹೇಳಿದ್ರಲ್ಲ ಲೈಸೆನ್ಸ್ ತಗೊಳಕ, ಅದು ಡಿಪೆಂಡ್ ಆಗುತ್ತೆ. ಅದು ಇದು ಏನು ಅಪ್ಲಿಕೇಶನ್ ಫೀಸ್ ಏನು ಜಾಸ್ತಿ ಇಲ್ಲ. ಓಕೆ, ಬಟ್ ನೀವು ಅಲ್ಲಿ ಲೈಸೆನ್ಸ್ ಅಲ್ಲಿ ಮಾಡ್ಕೊಡ್ತಾರಲ್ವಾ ಅವ್ರಿಗೆ, ಡಾಕ್ಟರ್ ಅರುಣ್ ಕೆ ಡಾಕ್ಟರ್ ಆತೋಡ್ ಅವ್ರಿಗೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರ ಅವರು. ಓಕೆ, ರೇವತಿ ಅವರು ವಶಿಷ್ಠ ಫಾರ್ಮಸಿಯ ರವೀಂದ್ರ ಜೋಶಿ ಅವರನ್ನ ಭೇಟಿಯಾಗಲು ಹೇಳಿದ್ರು. ನಾವು ನೇರವಾಗಿ ಅವರನ್ನ ಭೇಟಿ ಮಾಡಿ ಲೈಸೆನ್ಸ್ ಪಡೆಯಲು ಮಾಡಬೇಕಾದ ತಯಾರಿಯ ಬಗ್ಗೆ ಕೇಳಿದೆವು.
ಜೊತೆಗೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ವಿಚಾರಿಸಿದಾಗ 100,000 ರೂಪಾಯಿ ಖರ್ಚಾಗುತ್ತೆ ಅನ್ನೋ ನೇರ ಉತ್ತರ ಕೊಟ್ರು. ಸರ್, ಇದು ಲೈಸೆನ್ಸ್ಗೆಲ್ಲ ಏನು ಫೀಸ್ ಅದು ಎಷ್ಟಾಗುತ್ತೆ? ಲೈಸೆನ್ಸಿಂದ ಡಿಪಾರ್ಟ್ಮೆಂಟ್ ಅದು ಖರ್ಚು ಸಿಕ್ಕಾಬಿಟ್ಟ ಕೇಳ್ತಾರೆ. ನಿಮ್ಗೆ ಐಡಿಯಾ ಇದೆಯಾ, ಪರಿಚಯ ಇದಾರ ಅಲ್ಲಿ? ಇಲ್ಲ, ಅದೇ ನಮ್ಗೆ ಅರುಣ್ ಸರ್ ಒಬ್ಬರ ಕಡೆಯಿಂದ ಇವ್ರಿಗೆ ರೆಫರೆನ್ಸ್ ತಗೊಂಡೆ ಅಷ್ಟೇ. ನಮ್ದು ಮುಂಚೆಯಿಂದ ಬರ್ತಿದೆ, ಬಟ್ ಆಸ್ ಪರ್ ಇನ್ಫಾರ್ಮೇಶನ್ ಈಗ ನಿಮ್ ತರ ಸುಮಾರು ಒಂದು 5-6 ಜನ ಇದ್ದಾರೆ ಅಲ್ಲಿ ರೆಗ್ಯುಲರ್ ಆಗಿ ಮಂತ್ಲಿ ಬೇಸಿಸ್ ಅಲ್ಲಿ ಮಾಡಿಸೋದು. ಅವ್ರದೆಲ್ಲ ಕೇಳಿದ್ರೆ ಬ್ರ್ಯಾಂಡ್ 2-3 ಲಕ್ಷ, ಕೆಲವ್ರು ಜಾಸ್ತಿ ಪ್ರಾಡಕ್ಟ್ ಮೇಲೆ 5 ಲಕ್ಷ ಎಲ್ಲ ಕೊಟ್ಟಿದೀವಿ ಅಂತಾರೆ. ಡಿಮ್ಯಾಂಡ್ ಅಪ್ ಟು 2 ಲಕ್ಷ. ಇದೇ ಉತ್ತರವನ್ನ ವಶಿಷ್ಠ ಸಂಸ್ಥೆಯ ಮುಖ್ಯಸ್ಥರಾದ ವಾಸುದೇವ್ ಮೂರ್ತಿ ಅವರು ನಮ್ಗೆ ಕೊಟ್ರು. ನೋಡಿ, ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿದ್ರೆ 650 ರೂಪಾಯಿ, ಅದೇ ಕನ್ಸಲ್ಟೆಂಟ್ ಮೂಲಕ ಹೋದ್ರೆ 1,00,000 ಕಮಿಷನ್. ಬಿಲ್ ಬರುತ್ತೆ, ಬಿಲ್ ಅವ್ರ ಕೈಲಿ ಕೊಡಿಸ್ಬಿಡ್ಬೋದು ಅಥವಾ ನಾವು ಕೊಡ್ಬೇಕಾದ್ರೆ, ವಾಟ್ ಎವರ್ ಇಟ್ ಕಮ್ಸ್. ನಿಮ್ದು ರಿಜಿಸ್ಟರ್ ಆಗೋಗ್ಬಿಟ್ಟಿದ್ರೆ ನಿಮ್ಮ ಹೆಸರಲ್ಲಿ ನಾವು ಅಪ್ಲೈ ಮಾಡ್ಬಿಡ್ತೀವಿ, ಕಂಪನಿ ಹೇಳ್ತೀವಿ. ನಿಮ್ಮ ಹೆಸರು ಪರವಾಗಿ ನಾವು ಕೊಟ್ಬಿಟ್ಟಿರ್ತೀವಿ, ಆಮೇಲೆ ನಿಮ್ ನಂಬರ್ ಕೊಡ್ತೀವಿ, ನೀವು ಮಾತಾಡ್ಕೋಬಹುದು. ನಿಮ್ಮ ಹೆಸರಿಗೆ ಬಿಲ್ ಬರುತ್ತೆ, ಯು ಕ್ಯಾನ್ ಮೇಕ್ ದ ಪೇಮೆಂಟ್ ಅದಲ್ಲ. ಓಕೆ, ಅದೊಂದು 60-90 ಡೇಸ್ ಎಲ್ಲ ಆಗೋಗುತ್ತೆ. ಇಲ್ಲ ಸರ್, ನೀವು ಅಪ್ರಾಕ್ಸಿಮೇಟ್ ಎಷ್ಟು ಆಗ್ಬೋದು ಸರ್ ಅದು ಚಾರ್ಜಸ್? ಚಾರ್ಜಸ್ ಒನ್ ಪ್ರಾಡಕ್ಟ್ ಅಲ್ವಾ, ಒಂದು 30,000 ಆಗುತ್ತೆ. 30 ಇಟ್ಕೊಂಡಿರಿ, ಮ್ಯಾಕ್ಸಿಮಮ್ 30 ಅಲ್ಲ. ಓಕೆ, ಕೆಲವ್ರು 40 ಮಾಡ್ತಾರೆ, ಕೆಲವರು ಎಲ್ಲೋ ಬೇರೆ ಕಡೆ ಒಟ್ಟೊಟ್ಟಿಗೆ ಕೊಟ್ಟಾಗ 25,000 ಆಗಿದೆ. 30-40 ಪ್ರಾಡಕ್ಟ್ ನಮ್ದೆಲ್ಲ ಕ್ಯಾಪ್ಸೂಲ್ ಎಲ್ಲ ಕಮ್ಮಿ ಆಗುತ್ತೆ. ಈಗ ನಮಗೆ ಪಕ್ಕಾ ಆಯ್ತು, 1,00,000 ಕಮಿಷನ್ ಕೊಟ್ರೆ ಲೈಸೆನ್ಸ್ ಸುಲಭವಾಗಿ ಸಿಕ್ಕಿಬಿಡುತ್ತೆ. ಅದು ಆಯುಷ್ ಇಲಾಖೆಯ ಲಿಂಕ್ನಿಂದ ಬಂದ್ರೆ ಮಾತ್ರ ಬೇಗ ಕೆಲಸ ಆಗುತ್ತೆ ಅನ್ನೋದು. ಯಾಕಂದ್ರೆ ಇವರೆಲ್ಲ ಆಯುಷ್ ಇಲಾಖೆ ಅಧಿಕಾರಿ ಅರುಣ್ ಅವರ ಲಿಂಕಿನಲ್ಲೇ ನಮಗೆ ಪರಿಚಯ ಆಗಿರೋದು. ಅಲ್ಲದೆ ಇಂಥ ಅನೇಕ ಲೈಸೆನ್ಸ್ ಏಜೆಂಟರು ಕನ್ಸಲ್ಟೆಂಟ್ ಹೆಸರಲ್ಲಿ ಕಮಿಷನ್ ದಂಧೆ ಮಾಡ್ತಿದ್ದಾರೆ. ಏಜೆಂಟ್ ಕನ್ಸಲ್ಟೆಂಟ್ ಮಧ್ಯದಲ್ಲಿ ಮಧ್ಯವರ್ತಿಗಳು ಇದ್ದೇ ಇರ್ತಾರೆ ಎಲ್ಲ ಹೋದ್ರೂ, ಬಟ್ ಇದು ಈ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾಗಿದ್ದಾರೆ, ಮಧ್ಯವರ್ತಿಗಳ ಆಟನೇ ಜಾಸ್ತಿ ಇದೆ ಸರ್. ಕಂಪೇರ್ ಮಾಡಿದ್ರೆ ಬೇರೆ ಕಡೆ, ನೀವು ಒಂದು ಅಟ್ ಲೀಸ್ಟ್ ಬೇರೆ ಕಡೆ ಹೋದ್ರೆ ಒಂದು ಕೆಲಸ ದುಡ್ಡು ಕೊಟ್ಟರೆ ಕೆಲಸ ಆಗುತ್ತೆ ಅಂತ ಅನ್ಕೊಬೋದು ಅಧಿಕಾರಿ ಹತ್ರ. ಇಲ್ಲ ಡಿಮ್ಯಾಂಡ್ ಮಾಡ್ತಾರೆ, ಅಷ್ಟಿಷ್ಟು ಡಿಮ್ಯಾಂಡ್ ಅಲ್ಲ, ನಿಮ್ಮ ಕೈಲಿ ಆಗದೇ ಇರೋಷ್ಟು ಡಿಮ್ಯಾಂಡ್ ಮಾಡ್ತಾರೆ. ನೀವು ಪ್ರಾಡಕ್ಟ್ ಮಾಡಲೇಬೇಕು ಅಂತ ಇದ್ದಾಗ ಒಂದೇನೋ ಒಂದು ಈ ಮೂರ್ತಿನಲ್ಲಿ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇದ್ದಾಗ, ಆ ಮನಸ್ಥಿತಿನೇ ಇಲ್ಲದೆ ನೀವು ಯಾಕಪ್ಪ ಈ ಸವಾಸನೆ ಬೇಡ, ಈ ಜೀವನನೇ ಬೇಡ ಅನ್ಸ್ಬಿಡೋ ಅಷ್ಟು ನಮ್ಮನ್ನು ರೋಸ್ ಎಬ್ಸ್ಬಿಡ್ತಾರೆ ಸರ್. ಇಲ್ಲಿ ಅಷ್ಟು ಬೇಜಾರಾಗ್ಬಿಡುತ್ತೆ. ಇಲ್ಲಿ ಕಾನೂನನ್ನೇ ತಿರುಚಿದ್ದಾರೆ ಡಿಡಿಸಿ ರಾಠೋಡ್. ಆಯುಷ್ ಇಲಾಖೆ ಕಮಿಷನ್ ಕೋರರ ಸ್ವರ್ಗ ಆಗಲು ಮುಖ್ಯ ಕಾರಣ ಡೆಪ್ಯೂಟಿ ಡ್ರಗ್ ಕಂಟ್ರೋಲರ್ ರಾಠೋಡ್ ಅವರ ಸರ್ವಾಧಿಕಾರಿ ಧೋರಣೆ ಅನ್ನೋದು ಔಷಧಿ ಉತ್ಪಾದಕರ ದೂರು. ರಾಠೋಡ್ ಅವರು ಅರ್ಹತೆ ಇಲ್ಲದಿದ್ರೂ ಇಲಾಖೆಯ ಕಾನೂನನ್ನು ತಿರುಚಿ ತಮ್ಮ ಹುದ್ದೆಯನ್ನು ಗಟ್ಟಿ ಮಾಡಿಕೊಂಡಿದ್ದಾರೆ. ತಮಗೆ ಬೇಕಾದ ಹಾಗೆ ನಿಯಮ ರೂಪಿಸಿ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಅನ್ನೋದನ್ನು ಆರೋಗ್ಯ ಇಲಾಖೆಯ ಅಂದಿನ ಮುಖ್ಯ ಕಾರ್ಯದರ್ಶಿ ಅಜಯ್ ಸೇಠ್ ಅವರೇ ತಮ್ಮ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಅಲ್ಲದೆ ಡಾಕ್ಟರ್ ರಾಠೋಡ್ ಅವರು ಕಮಿಷನ್ ಏಜೆಂಟರಿಗೆ ಅನುಕೂಲವಾಗುವಂತೆ ಔಷಧಿ ಉತ್ಪಾದಕರಿಗೆ ತೊಂದರೆ ಆಗುವಂತಹ ಕೆಲ ನಿಯಮಗಳನ್ನು ಸೇರಿಸಿದ್ದಾರೆ. ಇದು ಇನ್ನಷ್ಟು ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದು ಆರೋಗ್ಯ ಸಚಿವರ ಗಮನಕ್ಕೆ ಯಾಕೆ ಬಂದಿಲ್ಲ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ನಿಮ್ಗೆ ಆತರ ಅವ್ರ ವ್ಯವಸ್ಥೆನೇ ಮಾಡ್ಬಿಟ್ಟಿರ್ತಾರೆ ಸರ್. ನೀವು ಹೋದಾಗ ಫೈಲೇ ಸಿಗಲ್ಲ, ನಿಮ್ಮ ಮೂವನೇ ಆಗಲ್ಲ, ನೀವು ಏನಕ್ಕಾಗಲ್ಲಪ್ಪ ಅಂತ ಅಲ್ಲಿಗೆ ಆ ವ್ಯವಸ್ಥೆ ನೋಡಿದಾಗ ನಿಮಗೆ ಅರ್ಥ ಬಿಡುತ್ತೆ. ಓ, ಈ ವ್ಯವಸ್ಥೆಗೆ ನಾವು ನೇರವಾಗಿ ಬಂದರೆ ಆಗಲ್ಲ, ನಾವು ಇದೇ ಥರನೇ ಬರಬೇಕು, ಅವ್ರನ್ನೇ ಇಟ್ಕೊಂಡ್ಬರ್ಬೇಕು ಅಥವಾ ಆ ಥರದ ವ್ಯಕ್ತಿಗಳನ್ನ ಇಟ್ಕೊಂಡ್ಬರ್ಬೇಕು ಅನ್ನೋ ಒಂದು ಫೀಲ್ ಬಂದ್ಬಿಡುತ್ತೆ ಸರ್. ಇಲ್ಲಿ ಅಷ್ಟು ಬೇಜಾರಾಗ್ಬಿಡುತ್ತೆ. ಒಂದು ಏನೀಗ ನಾವು ವ್ಯವಸ್ಥೆ ಬಿಸ್ನೆಸ್ ಮಾಡೋದ ಅಥವಾ ಬರೀ ಲೈಸೆನ್ಸ್ಗೋಸ್ಕರನೇ ಓಡಾಡೋದ ಅನ್ನೋ ಒಂದು ಪರಿಸ್ಥಿತಿ ಇಲ್ಲಿ ಉದ್ಭವ ಆಗಿದೆ ಸರ್. ಡಾಕ್ಟರ್ ರಾಠೋಡ್ ಅವರ ಸರ್ವಾಧಿಕಾರಿ ಧೋರಣೆಯಿಂದ ಆಯುಷ್ ಇಲಾಖೆಯಿಂದ ಔಷಧಿ ಉತ್ಪಾದಕರೆಲ್ಲ ಬೇರೆ ರಾಜ್ಯಗಳಿಗೆ ಪರಾರಿಯಾಗ್ತಿದ್ದಾರೆ. ಇದಕ್ಕೆ ಬ್ರೇಕ್ ಹಾಕಲು ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರು ಈ ಬಗ್ಗೆ ತನಿಖೆ ಮಾಡಬೇಕು. ಅಲ್ಲದೆ ಆಯುಷ್ ಇಲಾಖೆಯ ಏಜೆಂಟ್ ವ್ಯವಹಾರ ಹಾಗೂ ಕಮಿಷನ್ ದಂಧೆಗೆ ಫುಲ್ ಸ್ಟಾಪ್ ಹಾಕಬೇಕು ಅನ್ನೋದು ಔಷಧಿ ಉತ್ಪಾದಕರ ಆಗ್ರಹ. ನೋಡಿದ್ರಲ್ಲ ನೀವು, ನಿಜಕ್ಕೂ ಈ ಸ್ಟೋರಿನ ನೋಡ್ತಿದ್ರೆ ಎಲ್ರಿಗೂ ಕೂಡ ಆಶ್ಚರ್ಯ ಆಗಿರುತ್ತೆ. ಇಲ್ಲಿ ವಂಚಿತರಾಗ್ತಿರೋರು ಸಿಕ್ಕಾಪಟ್ಟ, ಯಾಕೆಂದ್ರೆ ನಮ್ಮ ಗ್ರಾಹಕರು ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಪ್ರತಿಯೊಬ್ಬರಿಗೂ ಕೂಡ ಅಧಿಕಾರ ಇರುತ್ತೆ. ಆ ಥರ ಯಾರಾದರೂ ನಮಗೆ ಮೋಸ ಮಾಡ್ತಿದ್ದಾರೆ ಅಥವಾ ನಮಗೆ ಅಧಿಕಾರ ಏನಿರುತ್ತೆ, ರೈಟ್ಸ್ ಏನಿರುತ್ತೆ ಅದನ್ನು ಕೇಳೋಕ್ಕೆ ಬಿಡ್ತಾ ಇಲ್ಲ ಅಂತ ನಿಮಗೇನಾದರೂ ಕ್ವಶನ್ಸ್ ಆಗ್ತಿದ್ರೆ ದಯವಿಟ್ಟು ನಮ್ಮ ವಿಜಯ ಟೈಮ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು.